ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ. ರೈಲ್ವೆ ಇಲಾಖೆಯು ಡಿ ಗ್ರೂಪ್ ಹುದ್ದೆಗಳಿಗೆ ಇತ್ತೀಚೆಗೆ ಪರೀಕ್ಷೆಗಳನ್ನು ನಡೆಸುತ್ತಿದ್ದು 15 ಅಕ್ಟೋಬರ್ 2018 ಒಂದು ಎರಡು ಮತ್ತು ಮೂರನೆಯ ಶಿಫ್ಟಿನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, LCD ಪ್ರೊಜೆಕ್ಟರ್ನ ಸಂಶೋಧಕರು ಯಾರು? ಉತ್ತರ, ಜೀನ್ ಡಾಲ್ಗೊಫೋ ಎಂಬುವರು LCD ಪ್ರೊಜೆಕ್ಟರ್ನ ಸಂಶೋಧಕರು. ಭಾರತದ ಅಧ್ಯಕ್ಷರಾಗಲು ಕನಿಷ್ಠ ವಯಸ್ಸು ಯಾವುದು? ಉತ್ತರ, 35 ವರ್ಷಗಳು ಭಾರತದ ಅಧ್ಯಕ್ಷರಾಗಲು ಇರಬೇಕಾದ ಕನಿಷ್ಠ ವಯಸ್ಸು. ಗ್ಲೋಬಲ್ ಕೌಶಲ್ಯ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದೆ? ಉತ್ತರ, ಮಧ್ಯಪ್ರದೇಶದಲ್ಲಿ ಗ್ಲೋಬಲ್ ಕೌಶಲ್ಯ ಪಾರ್ಕ್ ಅನ್ನು ಉದ್ಘಾಟಿಸಲಾಗಿದೆ. 2024 ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ದೇಶದಲ್ಲಿ ನಡೆಯಲಿದೆ ಎಂಬತಕ್ಕಂಥ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರ, ಪ್ಯಾರಿಸ್ನಲ್ಲಿ 2024 ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯುತ್ತಿದೆ. ಅಸ್ಸಾಂನ ಗವರ್ನರ್ ಯಾರು? ಉತ್ತರ, ಜಗದೀಶ್ ಮುಖಿ ಅವರು ಅಸ್ಸಾಂನ ಗವರ್ನರ್ ಆಗಿರುತ್ತಾರೆ. BCCIನ ಅಧ್ಯಕ್ಷರು ಯಾರು? ಉತ್ತರ, ವಿನೋದ್ ರೈ ಎಂಬತಕ್ಕಂಥವರು ಭಾರತೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಪದ್ಮಾವತಿ ಚಿತ್ರದ ನಾಯಕಿ ಯಾರು? ಉತ್ತರ, ದೀಪಿಕಾ ಪಡುಕೋಣೆ. ಮ್ಯಾನ್ಮಾರ್ನ ಹೊಸ ಅಧ್ಯಕ್ಷ ಯಾರು? ಉತ್ತರ, ವಿನ್ ಮೈಂಟ್ ಅವರು ಮ್ಯಾನ್ಮಾರ್ನ ಹೊಸ ಅಧ್ಯಕ್ಷರಾಗಿರುತ್ತಾರೆ. ಮಮತಾ ಬ್ಯಾನರ್ಜಿರವರು ಯಾವ ಪಕ್ಷದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ, TMC ಅಥವಾ ತೃಣಮೂಲ ಕಾಂಗ್ರೆಸ್. DLFನ ಚೇರ್ಮನ್ ಯಾರು? ಉತ್ತರ, ಕುಶಾಲ್ ಪಾಲ್ ಸಿಂಗ್. ವಿಶ್ವಕಪ್ ಕ್ರಿಕೆಟ್ ಕ್ರೀಡೆಯು 2023 ಎಲ್ಲಿ ನಡೆಯಲಿದೆ ಎಂದು ಇತ್ತು. ಇದಕ್ಕೆ ಉತ್ತರ, ಭಾರತದಲ್ಲಿ. ಕಾಪರ್ ಯಾವುದಕ್ಕೆ ಉತ್ತಮ ಮಾರ್ಗದರ್ಶಿ ಎಂದು ಇತ್ತು. ಇದಕ್ಕೆ ಉತ್ತರ, ವಿದ್ಯುತ್. ಕಾಪರ್ನಲ್ಲಿ ವಿದ್ಯುತ್ ಅತಿ ವೇಗವಾಗಿ ಹರಿಯುತ್ತದೆ. ಹೂಬರ್ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ಮಿಷನ್ 41K ಎನ್ನುವುದು ಯಾವ ಸಚಿವಾಲಯದ ಯೋಜನೆ? ಉತ್ತರ, ಮಿಷನ್ 41K ಎನ್ನುವುದು ರೈಲ್ವೆ ಸಚಿವಾಲಯದ ಯೋಜನೆಯಾಗಿರುತ್ತದೆ. ಸಿಕ್ಕಿಂನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಉತ್ತರ, ಸಿಕ್ಕಿಂನ ಬ್ರ್ಯಾಂಡ್ ಅಂಬಾಸಿಡರ್ AR ರೆಹಮಾನ್. ಯಾವ ರಾಜ್ಯದಲ್ಲಿ ಗ್ಲೋಬಲ್ ಸ್ಕಿಲ್ ಪಾರ್ಕನ್ನು ಉದ್ಘಾಟಿಸಲಾಗಿದೆ? ಉತ್ತರ, ಮಧ್ಯಪ್ರದೇಶದಲ್ಲಿ ಗ್ಲೋಬಲ್ ಸ್ಕಿಲ್ ಪಾರ್ಕನ್ನು ಉದ್ಘಾಟಿಸಲಾಗಿದೆ. ಮಿಜೋರಾಂನ ರಾಜಧಾನಿ ಯಾವುದು? ಉತ್ತರ, ಐಜಾಲ್ ಎಂಬುದು ಮಿಜೋರಾಂನ ರಾಜಧಾನಿಯಾಗಿರುತ್ತದೆ. ಯಾವ ಮುಸ್ಲಿಂ ಎಂಪೈರ್ ಬಿಹಾರವನ್ನು ಗೆದ್ದಿದ್ದಾರೆ? ಉತ್ತರ, ಕಿಜಲಿ. ಆಫ್ರಿಕಾ ಖಂಡವನ್ನು ಸಹ ಕರೆಯಲಾಗುತ್ತದೆ? ಉತ್ತರ, ಪಾತರೆ ಕಂಟೆಂಟ್. ಇಂಡಿಯಾವನ್ನು 9543 ಎಂದು ಬರೆದರೆ ದಿಲ್ಲಿಯನ್ನು ಏನೆಂದು ಬರೆಯಬಹುದು? ಉತ್ತರ, 4 5 3 8 3. ಯಾವ ದೇಶವು ವಿಶ್ವದಲ್ಲೇ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುತ್ತದೆ? ಉತ್ತರ, ಚೀನಾ ದೇಶವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ